ಮಣ್ಣು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿಯ ಮಣ್ಣು ಹುಳಿ ಮಣ್ಣು, ಸಾರಜನಕ ತುಂಬಾ ಚೆನ್ನಾಗಿದೆ. ನಾವು ನೋಡಿರ್ತೀವಿ ಎಲ್ಲ ಕಡೆ ತುಂಬಾ ಹಸಿರಾಗಿದ್ದೇವೆ ನಮ್ಮ ಜಲ ನೋಡುವಾಗ ಸುತ್ತಮುತ್ತಲಲ್ಲಿ. ಆದರೆ ಇಳುವರಿ ಕಮ್ಮಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಇಲ್ಲಿಯ ಮಣ್ಣಿನಲ್ಲಿ ಪೋಷಕಾಂಶದಲ್ಲಿ ಪೊಟ್ಯಾಶ್ ಮತ್ತೆ ರಂಜಕದ ಅಂಶ ಕಡಿಮೆ ಇದೆ. ಇದು ನಾವು ಕೊಡೋದಿಲ್ಲ ಮಣ್ಣಿಗೆ, ಇದನ್ನು ನಾವು ಕೊಡೋದಿಲ್ಲ, ಕಡಿಮೆ ಮಾಡ್ತೀವಿ. ಯಾಕೇಳಿ ನೀವು ಏನ್ ಗೊಬ್ಬರ ಕೊಡ್ತೀರಾ ಅಂತ ಹೇಳ್ತಕ್ಷಣ ಸುಫಲ ಕೊಡ್ತೀರಾ ಅಂತ ಹೇಳ್ತೀರಾ. ಸುಫಲ ಕೊಟ್ಟರೆ ನಿಮ್ಗೆ ಸಮತೋಲನದವಾದ ಪೋಷಕಾಂಶಗಳು ಗಿಡಗಳಿಗೆ ಸಿಗೋದಿಲ್ಲ. ಬಹುಮುಖ್ಯವಾಗಿ ಯಾವುದೇ ರೈತರು ನೀವು ಬೆಳೆಯನ್ನು ಬೆಳಿಬೇಕಾದ್ರೆ ಮೊದಲಿನದಾಗಿ ನೀವು ಮಣ್ಣನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ. ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ಬೇಕಾಗುವಂತ ಗೊಬ್ಬರವನ್ನು ಕೊಡಬೇಕು. ಈಗ ಸಾವಯವ ಗೊಬ್ಬರ ನೀವು ಹಾಕ್ತೀರಾ, ಸಾವಯವ ಕೃಷಿ ಮಾಡಿ ಅಂತ ಹೇಳ್ತೀರಾ, ತುಂಬಾ ಒಳ್ಳೆಯದು. ಯಾಕಂತ ಹೇಳಿದ್ರೆ, ನಾವು ಮೊದಲನೇದಾಗಿ ಮಣ್ಣಿನ ಪೋಷಕಾಂಶದ ಜೊತೆಗೆ ಅದಕ್ಕೆ ಅದರ ಗುಣಲಕ್ಷಣಗಳನ್ನು ಕೂಡ ಜಾಸ್ತಿ ಮಾಡಬೇಕು. ಅಂದ್ರೆ ಅದರಲ್ಲಿ ನೀರು ಹಿಡಿಯುವ ಶಕ್ತಿಯನ್ನು ಜಾಸ್ತಿ ಮಾಡಬೇಕು, ಪೋಷಕಾಂಶಗಳ ಹಿಡಿಯುವ ಶಕ್ತಿಯನ್ನು ಜಾಸ್ತಿ ಮಾಡಬೇಕಾಗ್ತದೆ. ಇದೆಲ್ಲ ಮಾಡಬೇಕಾದ್ರೆ ನಾವು ಸಾವಯವ ಗೊಬ್ಬರವನ್ನು ಕೂಡ ಕೊಡಬೇಕು. ಆದ್ರೆ ಒಮ್ಮೆಲೆ ನೀವೇನ್ ಮಾಡ್ತೀರಾ, ನಾವು ರಾಸಾಯನಿಕ ಗೊಬ್ಬರ ಕೊಡ್ತಾ ಇದ್ದರೂ ಒಮ್ಮೆಲೆ ನಿಲ್ಲಿಸಿ ಸಾವಯವ ಗೊಬ್ಬರವನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ಆಗೇನಾಗ್ತದೆ, ಪೋಷಕಾಂಶವೇ ಮಣ್ಣಲ್ಲಿ ಇಲ್ಲದೇ ಇರುವುದರಿಂದ ಒಮ್ಮೆಲೆ ನೀವು ಕಮ್ಮಿ ಮಾಡಿದ್ರೆ ಇಳುವರಿ ಒಂದು ವರ್ಷ ಪೂರ್ತಿ ಕಡಿಮೆ ಆಗೋಗ್ತದೆ. ಹಾಗಾಗಿ ಸಾವಯವ ಗೊಬ್ಬರವನ್ನು ಕೊಟ್ಟು ಕ್ರಮೇಣವಾಗಿ ರಾಸಾಯನಿಕ ಗೊಬ್ಬರದಿಂದ ಕಡಿಮೆ ಮಾಡಿ ಆದಷ್ಟು ಸಾವಯವನ್ನು ಬೆಳೆಸಿ ಸಣ್ಣ ಹಿಡುವಳಿದಾರರಾಗಿದ್ದರೂ ಕೂಡ ಸಮಗ್ರ ಕೃಷಿಯನ್ನು ಮಾಡಿ ಇನ್ನೂ ಹೆಚ್ಚಿನ ಫಸಲನ್ನು ಪಡೆಯಬೇಕಾಗಿದೆ.